नमस्कार, नानु सौम्या मळली। मंगळूरु कुक्कर बॉम्ब स्फोटक्के तमिळुनाडु लिंक इद्या। तमिळुनाडिन तिरुप्पूरिनल्लि एनए इब्बरन्न बंधिसिदे। तिरुप्पूरु जिल्लेय एरडु स्थळगळल्लि दाळि माडितु एनए। एनए ईग तमिळुनाडिन तिरुप्पूरिनल्लि एनए इब्बरन्न बंधिसिदे। तिरुप्पूरु जिल्लेय एरडु स्थळगळल्लि एनए अधिकारिगळु दाळि माडिद्रु। इदीग इब्बरन्न वशक्के पड्कोंडिद्दारे। कोयमत्तूर ब्लास्ट कुक्कर ब्लास्ट के साम्यते हिन्नेलेयल्लि कर्नाटक तमिळुनाडु केरळदल्लि एनए रेड माडिदे। मूरु राज्यगळ 60क्कू हेच्चु स्थळगळल्लि एनए रेड माडिदे। मंगळूरिनल्लि कुक्कर बॉम्ब स्फोट नडेदित्तु। शंकित उग्र शारिक कुक्कर बॉम्ब स्फोटिसिद। तमिळुनाडिन तिरुप्पूरिनल्लि इदीग एनए इब्बरन्न बंधिसिदे। ಮುಂಜಾನೆಯಿಂದ ನಡೆದ ದಾಳಿಯಲ್ಲಿ ಇಬ್ಬರನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ। ತಮಿಳುನಾಡಿನ ತಿರುಪೂರ್ನಲ್ಲಿ ಎನ್ಐಎ ಇಬ್ಬರನ್ನ ಬಂಧಿಸಿದ್ದಾರೆ। ಬೆಂಗಳೂರಿಗೆ ಬಂಧಿತರನ್ನ ಕರೆತರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ। ಸದ್ಯ ಈ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಿಸಿದಂತ ಶಾರಿಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾನೆ। ಮತ್ತೊಂದು ಕಡೆ ಕೊಯಮತ್ತೂರಿನಲ್ಲಿ ಕಾರ್ ಸ್ಫೋಟವಾಗಿತ್ತು। ಈ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಕರಣಗಳಲ್ಲಿ ಸಾಮ್ಯತೆ ಕಂಡುಬಂದ ಹಿನ್ನೆಲೆಯಲ್ಲಿ ಇದೀಗ ಎನ್ಐಎ ಅಧಿಕಾರಿಗಳು ಹಲವಾರು ಕಡೆಗಳಲ್ಲಿ ದಾಳಿ ನಡೆಸಿ ಈಗ ಇಬ್ಬರನ್ನ ತಮಿಳುನಾಡಿನ ತಿರುಪೂರ್ನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ। ಬೆಂಗಳೂರಿನಲ್ಲಿ ಬಂಧಿತನಾಗಿರುವ ಆರಿಫ್ ಕೆ ಶಾರಿಕ್ ಲಿಂಕ್ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಶಾರಿಕ್ ಜೊತೆಗೆ ಆರಿಫ್ ಯಾಸಿನ್ ಮಾಜ್ದನ್ನ ವಿಚಾರಣೆ ಮಾಡುವುದಕ್ಕೆ ಎನ್ಐಎ ಪ್ಲಾನ್ ಮಾಡ್ಕೊಂಡಿದೆಯಂತೆ। ವಿಚಾರಣೆಗೆ ಎನ್ಐಎ ಸಿದ್ಧವಿದ್ರೂ ಕೂಡ ವೈದ್ಯರಿಂದ ಅನುಮತಿ ಸಿಗ್ತಾ ಇಲ್ಲವಂತೆ। ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಪ್ರಮುಖ ರೂವಾರಿ ಶಾರಿಕ್ ಜೊತೆ ಆರಿಫ್ ಯಾಸಿನ್ ಮಾಜ್ದನ್ನ ವಿಚಾರಣೆ ಮಾಡುವುದಕ್ಕೆ ಎನ್ಐಎ ಪ್ಲಾನ್ ಮಾಡ್ಕೊಂಡಿದೆ। ಆದರೆ ಈಗ ವಿಚಾರಣೆ ನಡೆಸೋದಕ್ಕೆ ಎನ್ಐಎ ಸಿದ್ಧವಾಗಿದ್ರು ವೈದ್ಯರಿಂದ ಅನುಮತಿ ಸಿಗ್ತಾ ಇಲ್ಲವಂತೆ। ಶಾರಿಕ್ ಡಿಸ್ಚಾರ್ಜ್ ಗೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಸಿದ್ಧ ಆಗಿದ್ರು। ಆದರೆ ಶಾರಿಕ್ ದೇಹದ ಸುಟ್ಟ ಗಾಯಗಳಲ್ಲಿ ಈಗ ಮತ್ತೆ ಇನ್ಫೆಕ್ಷನ್ ಆಗಿರೋದ್ರಿಂದಾಗಿ ಸದ್ಯಕ್ಕೆ ವೈದ್ಯರು ವಿಚಾರಣೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ। ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶಾರಿಕ್ ನಿರಂತರವಾಗಿ ಚಿಕಿತ್ಸೆ ಪಡೆದುಕೊಳ್ಳತಾ ಇದ್ದಾನೆ। ಆತ ಇನ್ನೇನು ರಿಕವರಿ ಆದ ಆತನ ವಿಚಾರಣೆ ಮಾಡಬೇಕು ಅಂತ ಅಧಿಕಾರಿಗಳು ಮುಂದಾಗಿದ್ರು। ಆದರೆ ಈಗ ಮತ್ತೆ ಆತನಿಗೆ ಇನ್ಫೆಕ್ಷನ್ ಆಗಿರೋದ್ರಿಂದ ಆತನ ವಿಚಾರಣೆ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾ ಇಲ್ಲವಂತೆ ವೈದ್ಯರು। ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್। ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಗಂಗಾಧರ್। ಈಗ ಇವತ್ತು ಎನ್ಐಎ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿ ಕರ್ಕೊಂಡು ಬರ್ತಾ ಇರುವಂತದ್ದು ಈಗಾಗಿರುವಂತ ಪ್ರಕರಣಗಳಿಗೂ ಈ ಇಬ್ಬರಿಗೂ ಯಾವ ರೀತಿಯಾದಂತ ಲಿಂಕ್ ಇದೆಯಂತೆ? ಎನ್ಐಎ ಅಧಿಕಾರಿಗಳು ಇಲ್ಲಿ ತನಕ ಕಲೆ ಹಾಕಿರುವ ಮಾಹಿತಿ ಪ್ರಕಾರ ಏನೇನು ಇನ್ಫಾರ್ಮೇಷನ್ ಇಟ್ಕೊಂಡು ಈಗ ಈ ಇಬ್ಬರನ್ನ ಬಂಧಿಸಿರುವಂತದ್ದು, ಈ ಹಿಂದೆ ಆಗಿರುವಂತ ಪ್ರಕರಣಗಳಿಗೂ ಇವರಿಗೂ ಯಾವ ರೀತಿಯಾದಂತ ಲಿಂಕ್, ಏನು ಮಾಹಿತಿ ಸಿಗ್ತಿದೆ? ಸೌಮ್ಯ, ಇವತ್ತು ಎನ್ಐಎ ಅಧಿಕಾರಿಗಳು ತಮಿಳುನಾಡಲ್ಲಿ ಏನು ಒಂದು ದಾಳಿಯನ್ನ ಮಾಡಿದ್ದಾರೆ, ಅದಕ್ಕೂ ಜೊತೆಗೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೂ ಕೂಡ ಸಂಬಂಧ ಇದೆ, ಸಾಮ್ಯತೆ ಕಂಡು ಬಂದಿದೆ ಅಂತೇಳಿ ಬೆಳಗ್ಗೆ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಆ ಏನು ರೈಟ್ ಸಂದರ್ಭದಲ್ಲಿ ಸುಮಾರು 5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಸುಮಾರು ತಿರುಪೂರ್ನಲ್ಲಿ ಇಬ್ಬರನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು, ಅದಕ್ಕೂ ಮತ್ತೆ ಬೆಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ ಏನಾಗಿತ್ತು ಅದಕ್ಕೂ ಇಬ್ಬರಿಗೂ ಕೂಡ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸದ್ಯ ಅವರನ್ನ ಬಂಧನ ಮಾಡಿ ಈಗ ಬೆಂಗಳೂರಿಗೆ ಅವರು ಎನ್ಐಎ ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ತಿರುಪೂರ್ನಲ್ಲಿರುವಂತಹ ಮನೆ ಏನಿದೆ, ಇಬ್ಬರ ಮನೆಗಳಲ್ಲೂ ಕೂಡ ಸುಮಾರು 5 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದರೆ, ಅಥವಾ ಅವರ ಮೊಬೈಲ್ ಅಲ್ಲೂ ಕೂಡ ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ಮಾಡಿರುವಂತದ್ದು, ಜೊತೆಗೆ ಸುಮಾರು ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಎನ್ಐಎ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇನ್ನೂ ಕೂಡ ತಮಿಳುನಾಡಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಡೆ ಇನ್ನೂ ಕೂಡ ಚೆನ್ನೈ ಆಗಿರಬಹುದು, ಕೊಯಮತ್ತೂರ್ ಆಗಿರಬಹುದು, ಈ ಭಾಗಗಳಲ್ಲಿ ಎನ್ಐಎ ಅಧಿಕಾರಿಗಳು ಇನ್ನೂ ಕಂಟಿನ್ಯೂ ಆಗಿ ಅವರು ತನಿಖೆಯನ್ನ ಮಾಡ್ತಾರೆ, ಒಂದು ಪರಿಶೀಲನೆ ಮಾಡ್ತಾರಂತದ್ದು. ಆದರೆ ತಿರುಪೂರಿನಲ್ಲಿ ಸಿಕ್ಕಂತ ಇಬ್ಬರು ಏನಿದ್ದಾರೆ ಅವರಿಗೂ ಮತ್ತೆ ಈ ಒಂದು ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ ಕೂಡ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಿರುವಂತದ್ದು. ಇದರ ಜೊತೆಯಲ್ಲಿ ಶಾರಿಕ್ ಏನಿದ್ದಾರೆ, ಶಾರಿಕ್ ಕೂಡ ಕೊಯಮತ್ತೂರಿಗೆ ಹೋಗಿದ್ದ, ಅಲ್ಲಿ ರೆಕ್ಕೆಯನ್ನ ಮಾಡಿದ್ದ, ಮತ್ತೆ ಅಲ್ಲಿ ಲಾಡ್ಜ್ಗಳಲ್ಲಿ ಉಳ್ಕೊಂಡಿರುವಂತ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳು ಸಂಗ್ರಹ ಮಾಡಿದ್ರು. ಆದ್ರೆ ಇವತ್ತು ಎನ್ಐಎ ಅಧಿಕಾರಿಗಳು ಏನು ಇತ್ತೀಚೆಗಷ್ಟೇ ತಣಿಸಂದ್ರದಲ್ಲಿ ಸಿಕ್ಕಂತ ಆರಿಫ್ ಏನಿದ್ದಾನೆ ಆತರ ಬಂಧನದ ಬಳಿಕ ಈ ಒಂದು ಬೆಳವಣಿಗೆಗಳಾಗಿರುವಂತದ್ದು, ಎಲ್ಲೋ ಒಂದ್ ಕಡೆ ಬೆಂಗಳೂರಿಗೆ ಮತ್ತೆ ಕೊಯಮತ್ತೂರಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಕೇಸ್ ಏನಿದೆ ಇವೆರಡಕ್ಕೂ ಸಾಮ್ಯತೆ ಕಂಡು ಬಂದಿದೆ. ಇವೆಲ್ಲ ಕೂಡ ಒಟ್ಟಾರೆಯಾಗಿ ಎಲ್ಲೋ ಚೈನ್ ಲಿಂಕ್ ಅಲ್ಲಿ ಇವರು ವರ್ಕ್ ಮಾಡಿರುವಂತದ್ದು ಪ್ರೈಮರಿಯಾಗಿ ಗೊತ್ತಾಗ್ತಿರುವಂತದ್ದು. ಈಗ ಸುದ್ದಿಯ ಮುಂದುವರಿದ ಭಾಗವಾಗಿ ಆ ಇಬ್ಬರನ್ನು ಕೂಡ ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡು ಬರೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇದರ ಜೊತೆಯಲ್ಲಿ ಈಗ ಸದ್ಯ ಶಾರಿಕ್ ಏನು ಈ ಪ್ರಮುಖ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ ಅಲ್ಲ ಪ್ರಮುಖ ಆರೋಪಿ ಆಗಿರುವಂತಹ ಶಾರಿಕ್ ಏನಿದ್ದಾನೆ ಆತ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಇತ್ತೀಚೆಗಷ್ಟೇ ಕಳೆದ ವಾರದ ಹಿಂದೆಯಷ್ಟೇ ಆತನನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತೇಳಿ ಎನ್ಐಎ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ರು, ಗುಣಮುಖನಾಗ್ತಾ ಇದೆ ಅಂತೇಳಿ ವೈದ್ಯರು ಕೂಡ ಹೇಳಿದ್ರು. ಆದ್ರೆ ಈಗ ಮತ್ತೆ ಆತನ ಗಾಯದ ಸಮಸ್ಯೆಗಳೇನಿತ್ತು ಅವೆಲ್ಲ ಇನ್ಫೆಕ್ಷನ್ ಆಗಿ ಈಗ ಮತ್ತೆ ಆತನಿಗೆ ಸ್ಕಿನ್ ಗ್ರಾಫ್ಟಿಂಗ್ ಕೂಡ ಒಂದು ಚಿಕಿತ್ಸೆಯನ್ನ ಕೊಡಲಾಗಿರುವಂತದ್ದು. ಹೀಗಾಗಿ ಸದ್ಯ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಈಗ ಮತ್ತೆ ಏನಂದ್ರೆ
ಯಾಸೀನ್ ಮತ್ತೆ ಮಾಜ್ಜನ್ ಇದ್ದಾರೆ ಅವರಿಬ್ಬರ ಜೊತೆಯಲ್ಲಿ ಈತ ಶಾರಿಕ್ ಆಗಿರಬಹುದು ಮತ್ತೆ ಆರಿಫ್ ಆಗಿರಬಹುದು ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡೋಕೆ ಎಲ್ಲ ಒಂದು ತಯಾರನ್ನು ಮಾಡ್ಕೊಂಡಿದ್ದಾರೆ ಸದ್ಯಈಗ ಎನ್ಐ ಕಸ್ಟಡಿಯಲ್ಲೇ ಈಗ ಆರಿಫ್ ಇರುವಂತದ್ದು ಅನಂತರ ಇವರನ್ನ ವಿಚಾರಣೆ ಮಾಡಿ ಜೊತೆಗೆ ಶಾರಿಕ್ ಏನಿದ್ದಾನೆ ಶಾರಿಕ್ನನ್ನ ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಎನ್ಐ ಸಿದ್ಧತೆ ನಡೆಸಿದೆ ಈಗ ಸದ್ಯ ಅವರನ್ನ ಇಬ್ಬರನ್ನ ಕರೆಕೊಂಡಂತ ಬಳಿಕ ಈ ಪ್ರಕರಣ ಬೇರೆ ಆಯಾಮದ ಮಜಲನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು ಸೌಮ್ಯ ಎಸ್ ಗಂಗಾಧರ್ ಈಗ ಆಲ್ರೆಡಿ 10 ಜನರನ್ನ ಬಂಧಿಸಿದ್ರು ಈಗ ಮತ್ತೆ ಇವತ್ತು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಎನ್ಐ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ದಾಳಿ ಮುಂದುವರೆದಿರುವಂತದ್ದು ಈಗ ಎಲ್ಲರ ವಿಚಾರದಲ್ಲಿ ನಾವು ನೋಡೋದಾದ್ರೆ ಒಬ್ಬರಿಗೊಬ್ಬರು ಇಂಟರ್ ಕನೆಕ್ಟೆಡ್ ಇರುವಂತದ್ದು ಎನ್ಐ ಅಧಿಕಾರಿಗಳಿಗೆ ಆ ಕುರಿತಂತೆ ಮಹತ್ವದ ಮಾಹಿತಿ ಸಿಕ್ಕಿರೋ ಹಿನ್ನೆಲೆಯಲ್ಲೇ ಈಗ ಎಲ್ಲರನ್ನು ಒಟ್ಟಾಗಿ ವಿಚಾರಣೆ ಮಾಡೋದಕ್ಕೆ ಅವರು ಮುಂದಾಗಿರುವಂತದ್ದ ಏನು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಎಸ್ ಸೌಮ್ಯ ಮೊದಲನೇದಾಗಿ ಈ ಏನು ಶಾರಿಕ್ ಕುಕ್ಕರ್ ಬ್ಲಮ್ ಬ್ಲಾಸ್ಟ್ ಕೇಸ್ ಆದ ಬಳಿಕ ಆತನ ಮೊಬೈಲ್ ಅನ್ನು ಜಪ್ತಿ ಮಾಡಲಾಗುತ್ತೆ ಆತನ ಮೊಬೈಲ್ ಅಲ್ಲಿ ಕೂಡ ಟೆಲಿಗ್ರಾಮ್ ಅಲ್ಲಿ ಕೆಲವು ಗ್ರೂಪ್ ಗಳನ್ನು ಮಾಡ್ಕೊಂಡು ಪ್ರಚೋದನೆ ಮಾಡುವ ನಿಟ್ಟಿನಲ್ಲಿ ಕೆಲವರ ಜೊತೆ ಸಂಪರ್ಕ ಇರೋದು ಗೊತ್ತಾಗುತ್ತೆ ಅದಲ್ಲದೆ ಯಾಸೀನ್ ಆಗಿರಬಹುದು ಮಾಜ್ ಆಗಿರಬಹುದು ಅವರು ಕೂಡ ಟೆಲಿಗ್ರಾಮ್ ಗ್ರೂಪ್ ಗಳನ್ನು ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ ಗಳಲ್ಲಿ ಇವರು ಆಕ್ಟಿವ್ ಇರೋದು ಗೊತ್ತಾಗುತ್ತೆ ಮತ್ತೆ ಅಲ್ಕೈದಾ ಸಂಘಟನೆ ಜೊತೆಯಲ್ಲಿ ಇವರು ಸಂಪರ್ಕ ಸಾಧಿಸಿರುವಂತದ್ದು ಅದಲ್ಲದೆ ಮೊನ್ನೆಯಷ್ಟೇ ತಣಿಸಂದ್ರದಲ್ಲಿ ಸಿಕ್ಕಂತ ಆರಿಫ್ ಏನಿದ್ದಾನೆ ಆತ ಕೂಡ ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ಅಲ್ಕೈದಾ ಒಂದು ಸಂಘಟನೆಯನ್ನು ಸೇರುವ ನಿಟ್ಟಿನಲ್ಲಿ ಇದೆಲ್ಲ ಕೂಡ ಪ್ರಿಪರೇಷನ್ಸ್ ಮಾಡಿಕೊಂಡು ಕೆಲ ಯುವಕರನ್ನ ಪ್ರಚೋದನೆ ಮಾಡುವ ನಿಟ್ಟಿನಲ್ಲಿ ಇದೆಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡಿರೋದು ಕೂಡ ಗೊತ್ತಾಗಿತ್ತು ಅದಲ್ಲದೆ ಏನು ಆ ಕೊಯಿಮತ್ತೂರಲ್ಲಿ ಸಿಕ್ಕಂತ 10 ಮಂದಿ ಆರೋಪಿತರೇನಿದ್ದಾರೆ ಅವರು ಕೂಡ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ಇರುವಂತದ್ದು ಗೊತ್ತಾಗಿದ್ದು ಜೊತೆಗೆ ಆ ಬಾಂಬ್ ಬ್ಲಾಸ್ಟ್ ಕೇಸ್ ಅಲ್ಲಿ ಅಂದ್ರೆ ಕಾರ್ ಬಾಂಬ್ ಬ್ಲಾಸ್ಟ್ ಕೇಸ್ ಏನಿದೆ ಅದರಲ್ಲೂ ಕೂಡ ಅವರು ಜೊತೆಯಾಗಿ ಅದಕ್ಕೆ ಸಹಕಾರ ಕೊಟ್ಟರೋದು ಗೊತ್ತಾಗಿದೆ ಈ ಮೂಲಕವಾಗಿ ಪ್ರಮುಖವಾಗಿ ಮಂಗಳೂರು ಜೊತೆಗೆ ಏನು ಆ ಕೊಯಿಮತ್ತೂರಲ್ಲಿ ಆಗಿದಂತ ಎರಡೂ ಪ್ರಕರಣಗಳಲ್ಲಿ ಕೂಡ ಸಾಮ್ಯತೆ ಕಂಡು ಬರ್ತಾ ಇದ್ದು ಇದರಲ್ಲಿ ಪ್ರಮುಖವಾಗಿ ಈಗ ಇಬ್ಬರನ್ನ ಏನು ಕಸ್ಟಡಿ ತೆಗೆದುಕೊಂಡಿದ್ದಾರೆ ಅವರ ವಿಚಾರಣೆ ಬಳಿಕ ಇದು ಬೇರೆ ಆಯಾಮವನ್ನು ಪಡೆಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಏನು ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಮನೆಯಲ್ಲಿ ಆದಾಯ ತೆರಿಗೆ ಈಗ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ದೊಮ್ಮಲೂರು ಹೆಚ್ಎಸ್ಆರ್ ಲೇಔಟ್ನಲ್ಲಿ ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಮನೆ ಹಾಗೂ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆದಿದೆ 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಈ ಒಂದು ರೇಡ್ ಆಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಭಾಕರ್ ರೆಡ್ಡಿ ಅವರ ನಿವಾಸ ಹಾಗೆ ಅವರ ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಪ್ರಭಾಕರ್ ರೆಡ್ಡಿ ಅವರು ಹಲವು ಕಂಪನಿಗಳನ್ನು ನಡೆಸ್ತಾ ಇದ್ರು ಮೈಲಸಂದ್ರ ಕೋಣನಕುಂಟೆ ಅಪಾರ್ಟ್ಮೆಂಟ್ನಲ್ಲಿ ಈಗ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಭಾಕರ್ ರೆಡ್ಡಿ ಅವರಿಗೆ ಐಟಿ ಶಾಕ್ ಎದುರಾಗಿದ್ದು ಇವತ್ತು ಅವರ ಮನೆ ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮೈಲಸಂದ್ರ ಹಾಗೆ ಕೋಣನಕುಂಟೆ ಅಪಾರ್ಟ್ಮೆಂಟ್ನಲ್ಲಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ಪ್ರಭಾಕರ್ ರೆಡ್ಡಿ ಅವರ ಕಚೇರಿ ಹಾಗೆ ಮನೆಗಳ ಮೇಲೆ ಈಗ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ಈ ಒಂದು ದಾಳಿ ಆಗಿರುವಂತದ್ದು ಇಲ್ಲಿ ತನಕ ದಾಳಿಯಲ್ಲಿ ಏನೆಲ್ಲ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಈ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆ ಸೌಮ್ಯ ಈಗಾಗಲೇ ಬೆಳಗ್ಗೆ ಸುಮಾರು 7 ಗಂಟೆಗೆ ಈ ಒಂದು ಐಟಿ ದಾಳಿ ಶುರುವಾಗಿರುವಂತದ್ದು ಈಗ ಸುಮಾರು 5 ಗಂಟೆಗಳಿಂದ ಸತತವಾಗಿ ಅವರ ಮನೆಯಲ್ಲಿ ಇರುವಂತಹ ಒಂದು ಕಾಗದ ಪತ್ರಗಳನ್ನು ಒಂದು ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ರೆ ಮತ್ತೆ ಪರಿಶೀಲನೆ ಮಾಡ್ತಾ ಇದ್ರೆ ಏನು ಪ್ರಭಾಕರ್ ರೆಡ್ಡಿ ಅವರು ಒಂದು ಜೆಡಿಎಸ್ ಮುಖಂಡರು ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತೆ ಬಿಲ್ಡರ್ ಆಗಿ ಸಾಕಷ್ಟು ಒಂದು ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡಿದರೆ ಈ ಸಲುವಾಗಿ ಅವರ ಒಂದು ಆದಾಯ ತೆರಿಗೆ ಪಾವತಿಯಲ್ಲಿ ಸ್ವಲ್ಪ ವ್ಯತ್ಯಯ ಕಂಡು ಬಂದಿರುವುದು ಮತ್ತೆ ಆದಾಯದ ಮೂಲಗಳು ಏನಿದೆ ಅದ್ರ ಬಗ್ಗೆ ತನಿಖೆ ಮಾಡೋ ಸಲುವಾಗಿ ಇವತ್ತು ಐಟಿ ಅಧಿಕಾರಿಗಳು ಪ್ರಭಾಕರ್ ರೆಡ್ಡಿ ಅವರಿಗೆ ಸೇರಿದ 3 ಕಡೆಗಳಲ್ಲಿ ದಾಳಿಯನ್ನು ಮಾಡಿದರೆ ಏನು ಮೈಲಸಂದ್ರದ ಅವರ ಮನೆ ಮತ್ತೆ ಕಚೇರಿ ಹಾಗೂ ಕೋಣನಕುಂಟೆ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಐಟಿ ಅಧಿಕಾರಿಗಳು ದಾಳಿ ಮಾಡಿ ಅವರ ಒಂದು ಆಸ್ತಿಪಾತಿಗೆ ಸಂಬಂಧಪಟ್ಟಂತ ಒಂದು ಎಲ್ಲ ಒಂದು ಕಡತಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇರುವಂತದ್ದು ಏನು ಅವರು ಇಷ್ಟು ದಿನ ಒಂದು ಏನು ವ್ಯವಹಾರ ಮಾಡಿದರೆ ಮತ್ತೆ ಎಲ್ಲೆಲ್ಲಿ ಒಂದು ಪ್ರಾಪರ್ಟಿಗಳನ್ನು ಮಾಡಿರುವಂತದ್ದು ಮತ್ತೆ ಆ ಒಂದು ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳೇನಿದೆ ಹಾಗೂ ಅವರ ಆದಾಯದ ಏನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಎಷ್ಟು ಆದಾಯ ಅವರಿಗೆ ಪ್ರತಿ ತಿಂಗಳು ಬರ್ತಾ ಇದೆ ಮತ್ತೆ ಅದಕ್ಕೆ ಅವರು ಎಷ್ಟು ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ರೆ ಈಗ ಬೆಳಗ್ಗೆಯಿಂದ ಈ ಒಂದು ಏನು ದಾಳಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನ ಲೆಕ್ಕ ಮತ್ತೆ ಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಇರೋದು ಏನು ಸುಮಾರು 30ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ಈ ಒಂದು 3 ಕಡೆ ಒಂದು ದಾಳಿಯನ್ನು ಮಾಡಿ ಒಂದು ತನಿಖೆಯನ್ನು ಮಾಡ್ತಾ ಇರೋದು ಏನು ಬೆಳಗ್ಗೆ ಒಂದು 7 ಗಂಟೆ ಸುಮಾರಿಗೆ ಒಂದು ಓಲಾ ಆಟೋ ಮಾಡಿಕೊಂಡು ಆ ಒಂದು ಅವರಿರುವಂತಹ ಒಂದು ಪ್ರಾಪರ್ಟಿ ಮತ್ತೆ ಕಚೇರಿಗಳಿಗೆ ತೆರಳಿ ಈ ಒಂದು ದಾಳಿ ಮಾಡಿದರೆ ಇನ್ನು ಉಳಿದಂತೆ ದೊಮ್ಲೂರು ಮತ್ತೆ ಒಂದು ಎಚ್ಎಸ್ಆರ್ ಲೇಔಟ್ ನಲ್ಲಿ ಸಹ ಒಂದು ಕೆಲವು ಕಡೆ ಐಟಿ ದಾಳಿ ಆಗಿದ್ದು ಅಲ್ಲಿ ಏನು ಕೆಲವು ಕಚೇರಿಗಳಿದಾವೆ ಅಲ್ಲಿ ಸಹ ಒಂದು ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಸೌಮ್ಯ ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ
ಸರ್ಕಾರ ತರಾದುರಿಯಲ್ಲಿ ಟೆಂಡರ್ ಕರೀತಾ ಇದೆ. ಗುತ್ತಿಗೆದಾರರನ್ನ ಸೆಟ್ ಮಾಡಲು ಸೂಚಿಸಿದ್ದಾರೆ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಈ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೈ ಆರೋಪಕ್ಕೆ ಸದನದಲ್ಲೇ ನಾನು ಉತ್ತರಿಸ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಜೈಲಿಗೆ ಹೋಗೋದಕ್ಕೆ ಬೇಲ್ ತಗೊಳ್ಳಿ, ಜೈಲಿಗೆ ಹೋಗೋದನ್ನ ತಡೆಯೋದಕ್ಕೆ ಬೇಲ್ ತಗೊಳ್ಳಿ ಅಂತ ಕಾಂಗ್ರೆಸ್ ನಾಯಕರು ಹುಚ್ಚರು ತಲೆ ತಿರುಕರು ಅಂತ ಕೂಡ ಬಿಎಸ್ವೈ ಆರೋಪವನ್ನು ಮಾಡಿರುವಂಥದ್ದು. ಒಂದು ಕಡೆ ಸರ್ಕಾರದ ವಿರುದ್ಧ ಕೈ ನಾಯಕರು ಗಂಭೀರವಾಗಿ ಆರೋಪ ಮಾಡಿದರೆ ಅದಕ್ಕೆ ಸಿಎಂ ಹಾಗೆ ಬಿಎಸ್ವೈ ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ ಮಂತ್ರಿಗಳಿಗೆ, ಎಂಎಲ್ಎಗಳಿಗೆ, ಮಂತ್ರಿ ಆಗಲಿದ್ದವರಿಗೆ, ಅವರಿಗೆ ದುಡ್ಡು ಮಾಡಿಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ ಕೆಬಿಜೆನಲ್ಲಿ ಮತ್ತೆ ವಿಶ್ವೇಶ್ವರಯ್ಯ ನೀರಾವರಿ ನಿಗಮದಲ್ಲಿ, ಕರ್ನಾಟಕ ನೀರಾವರಿ ನಿಗಮದಲ್ಲಿ, ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ, ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ, ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನ ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ರೆ ಎಲ್ಲಾ ಇಲಾಖೆಲು, ಇದು ಒಂದ್ ಇಲಾಖೆ ಅಂತಲ್ಲ, ಬರೀ ಉಸಿಲಿ 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 ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಮೊದಲು ಸಿಎಂ ಕಚೇರಿಲೇ ಯಾರೋ ಒಬ್ಬರನ್ನ ಕುಂಡಿಸಿ ಅವನಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಅವನು ಬೆಂಗಳೂರು ನಗರದಲ್ಲಿ ಇದನ್ನು ಕೆಲಸನೂ ಕ್ಲಿಯರ್ ಆಗ್ತದೆ, ಬಿಲ್ಲು ಕ್ಲಿಯರ್ ಆಗ್ತದೆ. 7,000 ಕೋಟಿ ರೂಪಾಯಿ ಪಾಟೋಲ್ಸು ಎಲ್ಲಿ, ಯಾವ 7,000 ರೂಪಾಯಿ ಪಾಟೋಲ್ಸು ಎಲ್ಲಿ ಮುಚ್ಚಿದೆ ಏನಿದೆ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ 45 ದಿನ ಆದ್ಮೇಲೆ ಬರ್ತದೆ, ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಕಳೆದ 6 ತಿಂಗಳಿಂದ ಏನೇನು ನಡೆದಿದೆ, 1 ವರ್ಷದಿಂದ ಏನೇನು ಇಂಥದ್ದು ನಡೆದಿದೆ ಎಲ್ಲನೂ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ, ಎಲ್ಲ ಕೂಡ ತನಿಖೆ ಮಾಡಿಸ್ತೀವಿ. ಯಾವ ಅಧಿಕಾರಿಗಳನ್ನೂ ಬಿಡಲ್ಲ, ಕಾಂಟ್ರಾಕ್ಟರ್ ಬಿಡಲ್ಲ. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಕರ್ಮಕಾಂಡ, ಅದನ್ನು ನೆನಪು ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಮತ್ತು ನಾನು ಕೇಳಿದೆ, ಯಾರು ಕಾಂಟ್ರಾಕ್ಟರ್ ಹಾಕಬೇಡಿ, ನಾವೇ ಮುಂದೆ ಅಧಿಕಾರಕ್ಕೆ ಬರ್ತೀವಿ, ತನಿಖೆ ಮಾಡಿಸ್ತೀವಿ ಅಂತ ಧಮಕಿ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಅವರು ಅಧಿಕಾರಕ್ಕೆ ಬಂದರೆ ನೆಕ್ಸ್ಟು ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡಿಕೊಂಡಿದ್ರು. ನಾವು ಬಂದ ಮೇಲೆ ಅದನ್ನು ಮತ್ತೆ ಸ್ಥಾಪನೆ ಮಾಡಿದ್ದೇವೆ, ಟೆಂಡರ್ ಸ್ಕ್ರೂಟ್ನಿ ಕಮಿಟಿ ಮಾಡಿದ್ದೇವೆ. ಹೀಗಾಗಿ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು, ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ಅಧಿಕಾರ ಮದ ನಾವಾಗಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅಂದ್ಕೊಳ್ಳುವಂಥ ಭ್ರಮೆನಲ್ಲಿ ಅವ್ರು ಇರೋದ್ರಿಂದ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಸತ್ಯಕ್ಕೆ ದೂರವಾದ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದನ್ನೇ ವಿಧಾನಮಂಡಲದೊಳಗಡೆ ಮಾತಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ. ಅವ್ರಿಗೆ ಚುನಾವಣೆ ಮುಖ್ಯ ಹೊರತು ಅಧಿವೇಶನ ಮುಖ್ಯ ಅಲ್ಲ. ಈ ರೀತಿ ಅನೇಕ ಆರೋಪಗಳನ್ನು ಹುಚ್ಚುಚ್ಚಾಗಿ ಮಾತನಾಡುವಂಥದ್ದು ಅವರು ಇತ್ತೀಚೆಗೆ ಭಾಳ ಜಾಸ್ತಿ ಆಗಿದೆ. ಆದರೆ ಶಿವಕುಮಾರು ತಮ್ಮ ಜವಾಬ್ದಾರಿಯನ್ನು ಅರಿತು ಮಾತಾಡಬೇಕಾಯ್ತು. ಅವರು ಈ ಮಟ್ಟಕ್ಕೆ ಇಳಿದಿರುವಂಥದ್ದು ನನಗೆ ತುಂಬ ನೋವು ತಂದಿದೆ. ಇನ್ನಾದರೂ ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ, ಇದು ಆಧಾರವಿಲ್ಲದ ಆರೋಪ ಅಂತ ಕಿಡಿಕಾರಿದ್ದಾರೆ. ಕರ್ರವರು ಸ್ವತಂತ್ರರಿದ್ದಾರೆ, ಇವರೂ ಸ್ವತಂತ್ರರಿದ್ದಾರೆ. ವಿಧಾನಸಭೆ ಇರೋದೇನು ಕೇಳಿ, ವಿಧಾನಸಭೆನಲ್ಲಿ ಪ್ರತಿಯೊಂದು ದಾಖಲೆಗೆ ಹೋಗುತ್ತೆ. ಇಲ್ಲಿ ಆರೋಪ ಮಾಡಬೇಕು ಅಂದರೆ ಆಧಾರ ಕೊಟ್ಟು ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಅವ್ರ ಹತ್ರ ಆಧಾರ ಇಲ್ಲ, ಅದಕ್ಕೋಸ್ಕರ ಒಂದು ಪರ್ಸೆಪ್ಷನ್ ಡೆವಲಪ್ ಮಾಡೋಕ್ಕೋಸ್ಕರ, ನೆರೇಟಿವ್ ಬಿಲ್ಡ್ ಮಾಡೋಕ್ಕೋಸ್ಕರ ಹೊರಗಡೆ ಹೋಗಿ ಆರೋಪ ಮಾಡ್ತಿದ್ದಾರೆ. ಹುಳಿಹಟ್ಟಿ ಶೇಖರ್ ಅವ್ರ ಹತ್ರ ಏನಾರು ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ, ಯಾಕೆ ಗಾಳಿ ಮೇಲೆ ಯಾಕೆ ಗುಂಡಾರಿಸ್ಬೇಕು? ನಿರ್ದಿಷ್ಟವಾಗಿ ಗುಂಡಾರಿಸ್ಲಿ, ಗಾಳಿ ಮೇಲೆ ಯಾಕೆ ಹಾರಿಸ್ಬೇಕು? ಯಾರಿಗೋ ಗುರಿ ಇಟ್ಕೊಂಡು ಇನ್ನೇನೋ ಯಾಕೆ ಹಾರಿಸ್ಬೇಕು? ಮತ್ತೆ ಇಷ್ಟಾದ್ಮೇಲೆ ಯಾರು ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದ ಅವ್ನು ನೀರು ಕುಡಿತಾನೆ, ಟೆಂಡರ್ ಆಕ್ರಮ ನಡೆದಿದೆ ಅಂತ ಹೇಳಿದ್ದಾರೆ. ಅವರೂ ಸ್ವತಂತ್ರರಿದಾರಲ್ಲ, ಅವರೂ ಕೂಡ ದಾಖಲೆಗಳನ್ನು ಕೊಡೋದಕ್ಕೆ ಸ್ವತಂತ್ರರಿದ್ದಾರೆ. ಒಂದೇ ದಿನ ಕೋಟಿ ಕೋಟಿ ಲೆಕ್ಕದಲ್ಲಿ ಟೆಂಡರ್ ಆಗಿದೆ ಅಂತ ಶಾಸಕ ಗೂಳಿಹಟ್ಟಿ ಶೇಖರ್ ಆರೋಪಿಸಿದ್ದಾರೆ. ಇದನ್ನೇ ಇಂದು ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ದಾಖಲೆ ಕೇಳಿದ ಸಿಎಂಗೆ ಸಿದ್ದರಾಮಯ್ಯ ಅವರು ತನಿಖೆಯ ಸವಾಲಿಸುತ್ತಿದ್ದಾರೆ. ಗೂಳಿಹಟ್ಟಿ ಶೇಖರ್ ಅವರು ತರಾತುರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಟೆಂಡರ್ ಅನ್ನ ಮಾಡ್ತಾ ಇದ್ದಾರೆ,
ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಗೆ ಸಿದ್ದರಾಮಯ್ಯ ಅವರು ತನಿಖೆಯ ಸವಾಲು ಹಿಡಿದಿದ್ದಾರೆ. ಹಾಗಾದ್ರೆ ಏನೇನು ಮಾತಾಡಿದ್ರು ಬನ್ನಿ. ಇದಕ್ಕೆ ಪೂರ್ವಕವಾಗಿ ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಗೂಳಿಹಟ್ಟಿ ಶೇಖರ್ ಒಂದು ಪತ್ರ ಬರೆದಿದ್ದಾರೆ. ಯಾರಿಗೆ? ಅಪರ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಇಲಾಖೆ. ನಿಯಮಗಳಲ್ಲಿ ಕೆಬಿಜೆಎನ್ಎಲ್, ವಿಜೆಜೆಎನ್ಎಲ್, ಕೆಎನ್ಎನ್ಎಲ್ ಹಾಗೂ ಇತರ ನೀರಾವರಿ ನಿಗಮಗಳ ಮುಖಾಂತರ ನಿಗಮದ ಬೋರ್ಡ್ಗಳಲ್ಲಿ ಅಕ್ರಮವಾಗಿ ನಡವಳಿಕೆಗಳನ್ನು ಮಾಡಿಕೊಂಡು ಸುಮಾರು ಒಂದೇ ದಿನ ವಿವಿಧ ಬೋರ್ಡ್ಗಳಲ್ಲಿ 18,000 ಕೋಟಿಗೆ ನೀಡಿರುವ ಟೆಂಡರ್ ವರ್ಕ್ ಆರ್ಡರ್ಗಳನ್ನು ರದ್ದುಪಡಿಸಿ ಮರು ಟೆಂಡರ್ಗೆ ಆದೇಶ ನೀಡಲು ನಿಯಮ ನೀಡಿರುವ ಬಲವಾದ ಕಾರಣಗಳು ತರಾತುರಿಯಲ್ಲಿ ಮಾಡಬೇಕು, ರದ್ದು ಮಾಡಬೇಕು ಅಂತೆಲ್ಲ. ಇವರು ಎಂಎಲ್ಎ, ಬಿಜೆಪಿ ಎಂಎಲ್ಎ, ಸೀನಿಯರ್ ಎಂಎಲ್ಎ ಮಿನಿಸ್ಟರ್ ಆಗಿದ್ದವರು. ಗೂಳಿಹಟ್ಟಿ ಶೇಖರ್ ಜನರಲ್ ಆಗಿ ಪತ್ರ ಬರೆದಿದ್ದಾರೆ, ನಾವು ಅವ್ರಿಗೆ ವಾಪಸ್ ಪತ್ರ ಬರೆದು ಕೇಳ್ತಾ ಇದ್ದೇವೆ. ಯಾವ ಅವ್ರಿಗೂ ಅಷ್ಟೇ, ಸ್ಪೆಸಿಫಿಕ್ ಕೇಸ್ ಇದ್ರೆ ಕೊಡಲಿ, ತನಿಖೆ ಮಾಡ್ತೇವೆ. ನಿನ್ನ ಸದನದಲ್ಲೂ ಕೂಡ ಹೇಳಿದೆವು, ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಯಾವ್ದಾದ್ರು ಅಧಿಕಾರಿ ಯಾವ್ದಾದ್ರು ಹಂತದಲ್ಲಿ ಏನಾದ್ರೂ ಇದ್ರೆ ತನಿಖೆ ಮಾಡ್ತೀವಿ. ಮೊದಲಿಂದ ನಮ್ಮ ನಿಲುವಿದೆ, ಇವತ್ತಿಂದಲ್ಲ. ಅದು ಯಾವುದನ್ನು ಕೊಡದೆ ಏನನ್ನು ಮಾಡದೆ ಜನರಲ್ ರಿಮಾರ್ಕ್ಸ್ ಅನ್ನು ಮಾಡ್ಕೊಂತ ಹೋದ್ರೆ ಕಾಂಗ್ರೆಸ್ 5 ವರ್ಷ ಆಡಳಿತ ಮಾಡಿದೆ. ದಾಖಲೆ ಅಂದ್ರೆ ಏನು? ಭ್ರಷ್ಟಾಚಾರ ಮಾಡಿದೀವಿ ಅಲ್ಲಿ ದಾಖಲೆ ಬಿಡುಗಡೆ ಮಾಡಿ ಶೇಖರ್ ಕೂಡ ಹೇಳಿದ್ರು. ಫೋಟೋ ಹಿಡ್ಕೊಂಡು ತೋರ್ಸಕ್ಕಾಗುತ್ತಾ? ಗೂಳಿಹಟ್ಟಿ ಶೇಖರ್ ಏನಂತ ಬಂದಿದ್ದಾರೆ, 18,000 ಕೋಟಿ ರೂಪಾಯಿ. ಅಲ್ಲ, ಗೂಳಿಹಟ್ಟಿ ಶೇಖರ್ ರಿಯಾಕ್ಷನ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಭದ್ರಾ ಮೇಲ್ದಂಡೆಯಲ್ಲಿ ಈ ತರ ಮಾಡಿದಾರೆ ಅಂತ ಹೇಳಿದ್ರು. ಒಂದು ಫೋನ್ ಆಯ್ತು, ಹಾಗೆ ಕಡ್ಡೆ ಪುರಿ ತಿಂದಿದ್ಯಾ? ನೀ ಏನ್ ಮಾಡ್ತಿದ್ಯಾ? ಫೋನ್ ಅದು ಹೇಳಿದ್ಯಾ? ಜನಗಳು ರೈಸ್ ಮಾಡಿದ್ಯಾ? ಇಷ್ಟು ನಮ್ಮ ಕಾಲದಲ್ಲಿ ಇದ್ರೆ ನಮ್ಮ ಕಾಲದ ಶೇಸ್ ಮಾಡುವಾಗರೆ. ಬಿಜೆಪಿ ರಾಷ್ಟ್ರೀಯ ನಾಯಕರಿಂದ ಮಠಗಳಿಗೆ ಭೇಟಿ, ಶೃಂಗೇರಿ ಮಠಕ್ಕೆ ಭೇಟಿ ನೀಡಲಿದ್ದಾರಂತೆ ಜೆಪಿ ನಡ್ಡಾ. ಕುಮಾರಸ್ವಾಮಿ ಹೇಳಿಕೆ ಬೆನ್ನಲ್ಲೇ ಈಗ ಶೃಂಗೇರಿ ಮಠಕ್ಕೆ ಭೇಟಿ ಕೊಡೋದಕ್ಕೆ ಯತ್ನಿಸಿದ್ದಾರೆ ಜೆಪಿ ನಡ್ಡಾ ಅವರು. ಶೃಂಗೇರಿ ಮಠದ ಭೇಟಿಗೆ ಕಾಲಾವಕಾಶವನ್ನ ಕೇಳಿದ್ದಾರೆ ಜೆಪಿ ನಡ್ಡಾ. ಇನ್ನು ಜೆಪಿ ನಡ್ಡಾ ಅವರ ಈ ಭೇಟಿ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಫೆಬ್ರವರಿ 20ಕ್ಕೆ ಶೃಂಗೇರಿ ಮಠಕ್ಕೆ ಜೆಪಿ ನಡ್ಡಾ ಭೇಟಿ ನೀಡೋ ಸಾಧ್ಯತೆ ಇದೆ. ಶೃಂಗೇರಿ ಮಠ ಧ್ವಂಸ ಮಾಡಿದ್ದು ಪೇಶ್ವೆ ವಂಶಸ್ಥರು ಅಂತ ಶ್ರೀ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದೇ ವಂಶಸ್ಥರಿಗೆ ಸಿಎಂ ಪಟ್ಟ ಕಟ್ಟಲು ಬಿಜೆಪಿ ಸಿದ್ಧತೆ ನಡೆಸಿದೆ ಅಂತ ಕೂಡ ಹೇಳಿದ್ರು. ಇದು ರಾಜಕೀಯವಾಗಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕೃಷ್ಣ, ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದು, ಈಗ ಜೆಪಿ ನಡ್ಡಾ ಅವರು ಶೃಂಗೇರಿ ಮಠಕ್ಕೆ ಭೇಟಿ ಕೊಡೋದಕ್ಕೆ ಸಮಯಾವಕಾಶ ಕೇಳಿರುವಂಥದ್ದು ಸಹಜವಾಗಿ ಈಗ ರಾಜಕೀಯ ಆಂಗಲ್ನಲ್ಲಿ ಯಾವ ರೀತಿ ಚರ್ಚೆಗೆ ಕಾರಣ ಆಗಿದೆ. ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಎಲ್ಲ ಮಠಗಳಿಗೆ ಭೇಟಿಯನ್ನು ಕೊಡ್ತಿದ್ದಾರೆ. ಮುಖ್ಯವಾಗಿ ಈಗ ಶೃಂಗೇರಿ ಮಠಕ್ಕೆ ಭೇಟಿ ಕೊಡ್ತಿರುವಂಥದ್ದು ಎಲ್ಲೊಂದು ಕಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು, ಅದು ಒಂದು ರೀತಿ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೂ ಈ ಹೇಳಿಕೆ ಮುಖಾಂತರವಾಗಿ ಇಡೀ ಬ್ರಾಹ್ಮಣ ಸಮುದಾಯ ಬಿಜೆಪಿಗೆ ದೂರ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಒಂದು ರೀತಿ ಸಮುದಾಯವನ್ನು ದೂರ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಜೆ ಪಿ ನಡ್ಡಾ ಅವರು ಶೃಂಗೇರಿ ಜಗದ್ಗುರುಗಳನ್ನ ಶ್ರೀಗಳನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಆ ಭಾಗದ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಸಮುದಾಯದ ಪ್ರಮುಖವಾಗಿ ಆ ಜಗದ್ಗುರುಗಳನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅಂದರೆ 20 ನಿಮಿಷಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಮತ್ತು ಅದೇ ಒಂದು ಮಠದಲ್ಲೇ ವಾಸ್ತವ್ಯವನ್ನು ಕೂಡ ಹೂಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಆ ಮುಖಾಂತರವಾಗಿ ಜಗದ್ಗುರುಗಳ ಜೊತೆಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಶೃಂಗೇರಿ ಮಠವನ್ನು ಒಡೆದಂಥವರು ಪೇಶ್ವೆ ವಂಶಸ್ಥರು ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷ ಪಟ್ಟವನ್ನು ಮುಖ್ಯಮಂತ್ರಿ ಪಟ್ಟವನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಎಲ್ಲೋ ಒಂದು ಕಡೆ ಈ ಒಂದು ಹೇಳಿಕೆ ಒಂದು ರೀತಿ ಬ್ರಾಹ್ಮಣ ಸಮುದಾಯವನ್ನು ಬಿಜೆಪಿಯಿಂದ ದೂರ ಮಾಡುವಂಥ ಒಂದು ಕೆಲಸಕ್ಕೆ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ಒಂದು ಮೆಸೇಜ್ ಅನ್ನು ಕೊಡುವಂಥ ನಿಟ್ಟಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಆ ಒಂದು ಸಮುದಾಯದ ಮಠದ ಶ್ರೀಗಳನ್ನ ಭೇಟಿ ಮಾಡ್ತಿರುವಂಥದ್ದು. ಹೀಗಾಗಿ ಅವರ ಒಂದು ಭೇಟಿ ಸಾಕಷ್ಟು ಈಗ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿರುವಂಥದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ಸದ್ಯ ಪಂಚರತ್ನ ಯಾತ್ರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿಗೆ ಎಂಟ್ರಿ ಕೊಟ್ಟಿದೆ. ಎಚ್ ಡಿ ಕೆ ಬರ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಸೇವಂತಿಗೆ ಎಲೆಯ ಹಾರ ಹಾಕಿ ಸ್ವಾಗತಿಸಿದ್ರು. ಇವತ್ತು ಜೆಡಿಎಸ್ ರಥಯಾತ್ರೆ ರಾಣಿಬೆನ್ನೂರು ತಾಲೂಕಿನಾದ್ಯಂತ ಸಂಚರಿಸಲಿದೆ. ಇನ್ನು ಎಚ್ ಡಿ ಕೆ ಹಲಗೇರಿ ಗ್ರಾಮದ ಹಾಲಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಕಾಕೋಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕುಮಾರಸ್ವಾಮಿಗೆ ಗ್ರಾಮಸ್ಥರು ಸನ್ಮಾನಿಸಿದ್ರು. ಇವತ್ತು ಮೆಡ್ಲೇರಿ ಗ್ರಾಮದಲ್ಲಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಹೂಡಲಿದ್ದಾರೆ.
ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸುವುದಕ್ಕೆ ನಿಮ್ಮ ನ್ಯೂಸ್ ಏಟೀನ್ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಮಾಲೂರು ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ. ಮಂಜುನಾಥ ಗೌಡರು ಇಲ್ಲಿ ಮಾಲೂರು ತಾಲೂಕಲ್ಲಿ ಎಮ್ ಎಲ್ ಎ ಆಗೋದು, ಸೂರ್ಯಚಂದ್ರನ್ ಹುಟ್ಟೋದು ಎಷ್ಟು ಸತ್ಯನೋ ಮಾಲೂರು ತಾಲೂಕಲ್ಲಿ ಎಮ್ ಎಲ್ ಎ ಆಗೋದು ಅಷ್ಟೇ ಸತ್ಯ. ಇನ್ನೊಂದು ಖಡಕ್ ಎಚ್ಚರಿಕೆ, ಕೆ ಎಸ್ ಮಂಜುನಾಥ ಗೌಡರ ವಿಚಾರವಾಗಿ ವಲಸಿಗರು ಅಂತೇಳಿ ಇನ್ನೊಂದು ಸಲ ಏನಾದರೂ ಮಾತಾಡಿದ್ರೆ ಏನ್ ಮಂಜುನಾಥ ಗೌಡರು, ನಾವು ಯುವಕರು ಬಳಗ ಇದ್ದೀರಿ, ಮಾಲೂರು ತಾಲೂಕು ಬಂದು ಕೊಡ್ತೀರಿ, ಪ್ರಜಾಪ್ರಭುತ್ವವಾಗಿ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು. ಸಿದ್ದರಾಮಯ್ಯವ್ರು ಯಾಕೆ ಮತ್ತೆ ಕೋಲಾರಲ್ಲಿ ನಿಲ್ತಾವ್ರೆ? ನನಗೆ ಹಾರ್ಟ್ ಆಪರೇಷನ್ ಮಾಡಿಸಿದ್ರು, ಅದ್ರಿಗೆ ಸ್ವಲ್ಪ ಹಣ ನಮ್ಮ ರಾಮೇಗೌಡರು ಕೊಟ್ರು ನನಗೆ. ಇವತ್ತು ನಾವು ಮರೆಯಕ್ಕಾಗಲ್ಲ ರಾಮೇಗೌಡರು, ನಾನು ಜಾಸ್ತಿ ಮಾತಾಡೋದಿಲ್ಲ. ನಾನು 30-35 ವರ್ಷದಿಂದ ಜೆ ಡಿ ಎಸ್ ಪಾರ್ಟಿಯಲ್ಲಿ ಇರೋದು. ನಮ್ಮ ರಾಮೇಗೌಡರು ಗೆಲ್ಲೇ ಗೆಲ್ತಾರೆ, ಇದೊಂದು ಸೌಧಕ್ಕೆ ಹೋಗೇ ಹೋಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮಹಾಗಠಬಂಧನಂತೆ ಮೋದಿನ ಸೋಲಿಸಬೇಕು ಅಂತ ಕರ್ನಾಟಕದಲ್ಲಿ ಯಾವ ರೀತಿ ಮಾಡಿದ್ರು, ಅದೇ ರೀತಿಯಲ್ಲಿ ಮಾಲೂರಲ್ಲಿ ಎಲ್ಲರೂ ಸೇರಿ ಮಂಜುನಾಥ ಗೌಡರನ್ನು ಸೋಲಿಸಬೇಕನ್ನೋದಿದ್ದಾರೆ. ಅಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಸೇರಿ ಮೋದಿನ ಸೋಲಿಸಬೇಕು ಅಂತ ಇದ್ದಾಗೂ ಮೋದಿ ಯಾಕೆ ಗೆದ್ರು, ಇಲ್ಲಿ ಅದೇ ರೀತಿ ಮಂಜುನಾಥ ಗೌಡರು ಹೇಳ್ತಾರೆ. ಈ ದಿನ ಆ ಮಹಾಗಠಬಂಧನ್ ಒಂದು ಉದಾಹರಣೆ ಇದೆ, ಎಲ್ಲರಿಗೂ ತಿಳಿಸುತ್ತೆ ಯಾರ ಶಕ್ತಿ ಎಲ್ಲಿ ಹೆಚ್ಚಿಗೆ ಇರುತ್ತೋ ಅವ್ರನ್ನ ಸೋಲಿಸ್ಬೇಕು ಅಂತ ಎಲ್ಲ ನರಿಗಳು ನಾರಿಗಳು ಎಲ್ಲ ಸೇರಿ ಒಂದು ಭಾಗವಾಗಿ ಒಂದು ಗುಂಪಾಗಿ ಸೇರಿರುತ್ತೆ. ಆ ಗುಂಪು ಹೊಡಿಬೇಕು, ಚದುರಿಸ್ಬೇಕು, ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಮಂಜುನಾಥ ಗೌಡರು ಈ ಸರಿ ಶಾಸಕರಾಗ್ಬೇಕು ಮಾಲೂರಲ್ಲಿ. ಇದ್ರ ಹಿಂದೆ ಈಗ ಏನ್ ಶಾಸಕರು ಇದ್ದಾರೆ ಅವ್ರು ಹೇಳ್ತಾ ಇರ್ತಾರೆ ನಮ್ದು ಸರ್ಕಾರ ಇಲ್ಲ, ನಮ್ಗೆ ಅನುದಾನ ಬಂದಿಲ್ಲ ಅಂತ. ಇದ್ರ ಹಿಂದೆ ಮಂಜುನಾಥ ಗೌಡರು ಶಾಸಕರಾದಾಗ ಅವ್ರದೇನು ಸರ್ಕಾರ ಇರಲಿಲ್ಲ, ಅವ್ರ ಅಭಿವೃದ್ಧಿ ಕೆಲಸ ಮಾಡಿದ್ರು. ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಸರ್ಕಾರನೇ ಇರಬೇಕಂತ ಅಲ್ಲ, ಒಳ್ಳೆ ಬುದ್ಧಿವಂತಿಕೆ ಇರಬೇಕು, ಒಳ್ಳೆ ಮುಂದಿನ ಯೋಜನೆ ಇರಬೇಕು, ಮುಂದಿನ ಆಲೋಚನೆಗಳು ಇರಬೇಕು ಅವ್ರಿಗೆ, ಆಗ ಮಾತ್ರ ಅಭಿವೃದ್ಧಿ ಕೆಲಸ ಮಾಡಕ್ ಆಗುತ್ತೆ. ಮೊನ್ನೆ ಶಾಸಕರು ಅದನ್ನ ಕ್ರಮ ತಕ್ಕೊಂಡಿಲ್ಲ, ಎಚ್ಚೆತ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ಮುಂದಿನ ದಿನಗಳಾಗ ಈ 2023 ಚುನಾವಣೆಯಲ್ಲಿ ಈ ಜೆ ಡಿ ಎಸ್ ಪಾರ್ಟಿನ ನಮ್ಗೆ ರಾಮೇಗೌಡರು ಗೆಲ್ತಾರೆ, ಅವ್ರು ಗೆದ್ಮೇಲೆ ಈ ತಾಲೂಕು ಅಭಿವೃದ್ಧಿ ಆಗ್ತಾಯಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಸಿ ಎಸ್ ಟಿಗೆ 57 ಅರ್ಜಿಗಳು ಹಾಕೊಂಡು ಸುಮಾರು ಜನ ಅರ್ಜಿಗಳು ಹಾಕೊಂಡ್ರು, ಎಸ್ ಸಿ ಎಸ್ ಟಿಗೆ ಒಂದೇ ಒಂದು ಯುವಕ ಒಂದು ನಂಬರ್ ಎಸ್ ಸಿ ಎಸ್ ಟಿಗೆ ಮಾಡಿಕೊಟ್ಟಿಲ್ಲ. ಬೇರೆಯವರು ಇರೋರೆ 10 ಎಕರೆ ಇರೋರು ಮಾಡ್ಕೊಂಡವ್ರೆ, 20 ಎಕರೆ ಇರೋರು ಮಾಡ್ಕೊಂಡವ್ರೆ, ಎಮ್ ಎಲ್ ಎ ಪಾಲೋರ್ಸ್ ಪಕ್ಕದಾಗ ಇರೋರು ಮಾಡ್ಕೊಂಡವ್ರೆ, ಅವ್ರು ರೆಡಿ ಆಯಿತು, ತಹಶೀಲ್ದಾರ್ ಸಸ್ಪೆಂಡ್ ಆದರು, ಎಲ್ಲ ಹೋದ್ರು ಅವರು. ಒಳ್ಳೆ ಅಧಿಕಾರಿ ಕೆಲಸ ಮಾಡೋಂಥ ಅಧಿಕಾರಿನ ಸಸ್ಪೆಂಡ್ ಆಗೋದ, ಇದು ಕೂಡ ಮಾಡ್ಕೊಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ನಾವು ಸುಮ್ಮನೆ ನಿಮ್ಗೆಲ್ಲ ಗೊತ್ತಿದೆ ರೋಡ್ಗಳದ್ದು ಎಲ್ಲ ವಿಷಯಗಳೆಲ್ಲ ಗೊತ್ತಿದೆ, ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಹೇಳಿರ್ತಾರೆ, ಸುಮ್ಮನೆ ನಾವು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋಕ್ಕಾಗಲ್ಲ. ಇರೋ ವಿಷಯನ ಹೇಳಿ.